ಹಾಯ್ ಎಲ್ಲರೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದಿದು ಹೆಗ್ಗದ್ದೆ ಸ್ಟುಡಿಯೋ ವಿಕ್ರಾಂತ್ ರೋಣ ಕಿಚ್ಚ ಸುದೀಪ್ ಅವರ ನಟನೆಯ ಅತ್ಯದ್ಭುತವಾಗಿ ಹೆಸರನ್ನು ಗಳಿಸಿರುವಂತಹ ನಮ್ಮ ದೇಶ ಬಿಟ್ಟು ಹೊರದೇಶದಲ್ಲಿ ಈಗಾಗಲೇ ಸ್ನೀಕ್ ಪಿಕ್ ಅಂತ ಏನು ರಿಲೀಸ್ ಮಾಡಿದರು ದುಬೈ ಬೂರ್ಜ್ ಖಲೀಫಾ ಮೇಲೆ ಆ ಒಂದು ಸ್ನೀಕ್ ಪಿಕ್ಕನ್ನು ರಿಲೀಸ್ ಮಾಡಿದ ಮೇಲೆ ಈ ಸಿನಿಮಾಗೆ ಅತಿ ಹೆಚ್ಚಾಗಿ ಹೆಸರು ಬರುತ್ತೆ ಅಂತ ಹೇಳ್ಬೋದು ಆದರೆ ಇದೀಗ ಸದ್ಯಕ್ಕೆ ವಿಕ್ರಾಂತ್ ರೋಣ ಸಿನಿಮಾ ಥಿಯೇಟ್ರಿಗೆ ಬರುತ್ತಾ ಅಥವಾ ಓ ಟಿ ಟಿಯಲ್ಲಿ ರಿಲೀಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳು ನಡೀತಿದೆ ಇವತ್ತಿನ ಅಪ್ಡೇಟ್ ಒಂದು ಸಿಕ್ಕಿದೆ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಓ ಟಿ ಟಿಯವರು ವಿಕ್ರಾಂತ್ ರೋಣ ಸಿನಿಮಾವನ್ನು ಕೊಡಿ ಅಂತ ಆಫರ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಎಷ್ಟು ಎಷ್ಟು ದುಡ್ಡಿಗೆ ಕೇಳಿರಬಹುದು ಅನ್ನುವಂಥ ಒಂದು ಪ್ರಶ್ನೆ ನಿಮಗೂ ಕೂಡ ಬರಬಹುದು ಈಗಾಗಲೇ ಗೊತ್ತಾಗಿರಲೂಬಹುದೇನೋ ನನಗೆ ಗೊತ್ತಿಲ್ಲ ಸ್ಕ್ರೀನ್ ಮೇಲೆ ನಿಮಗೀಗ ಈಗ ಕಾಣಿಸ್ತಿರಬಹುದು ಬರೋಬರಿ ನೂರು ಕೋಟಿ ರೂಪಾಯಿ ಆಫರನ್ನು ಕೊಟ್ಟಿದ್ದಾರಂತೆ ಅಮೆಝಾನ್ ಪ್ರೈಮ್ ಅವರು ಒ ಟಿ ಟಿ ಅಂತ ಹೇಳಿದರೆ ಜಾಸ್ತಿ ಅಮೆಝಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ಇವೆರಡರಲ್ಲೇ ರಿಲೀಸ್ ಆಗುವಂಥದ್ದು ಹಾಗಾಗಿ ಅಮೆಝಾನ್ ಪ್ರೈಮ್ ಅವರು ನೂರು ಕೋಟಿ ರೂಪಾಯಿ ಆಫರನ್ನು ವಿಕ್ರಾಂತ್ ರೋಣಗೆ ಕೊಟ್ಟಿದ್ದಾರಂತೆ ನಮ್ಮಲ್ಲೇ ರಿಲೀಸ್ ಮಾಡಿ ನಮಗೆ ಕೊಡಿ ನಿಮ್ಮ ಸಿನಿಮಾನ ಅಂತ ಆದರೆ ಇನ್ನೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದೆ ವಿಕ್ರಾಂತ್ ರೋಣ ಒ ಟಿ ಟಿಗೇ ಬರುತ್ತಾ ಅಥವಾ ಥಿಯೇಟ್ರಿಗೆ ಬರುತ್ತಾ ಅಂತ ಒಂದು ಮೂಲದ ಪ್ರಕಾರ ಸಿನಿಮಾ ತಂಡ ಇದನ್ನು ತಳ್ಳಿ ಹಾಕಿದೆ ಯಾಕಂತ ಹೇಳಿದ್ರೆ ನಾವು ಓ ಟಿ ಟಿಗೆ ಕೊಡಲ್ಲ ನಾವು ಥಿಯೇಟರ್ನಲ್ಲೇ ಈ ಸಿನಿಮಾವನ್ನು ರಿಲೀಸ್ ಮಾಡ್ತೀವಿ ಥಿಯೇಟ್ರಿಗೆ ನಾವು ಬರ್ತೀವಿ ಅನಂತರದಲ್ಲಿ ಓ ಟಿ ಟಿಗೆ ಕೊಡ್ತೀವಿ ಅಂತ ಹೇಳಿದಾರಂತೆ ಸೊ ಹಾಗಾಗಿ ನೂರು ಕೋಟಿ ರೂಪಾಯಿ ಆಫರನ್ನು ಮಾಡಿದರೂ ಕೂಡ ವಿಕ್ರಾಂತ್ ರೋಣ ಸಿನಿಮಾವನ್ನು ಓ ಟಿ ಟಿಗೆ ಕೊಟ್ಟಿಲ್ಲ ಇದು ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಆಫರ್ ಮಾಡಿರುವಂತಹ ಒಂದು ಲಿಸ್ಟ್ಗೆ ಸೇರಿದೆ ಅಂದರೆ ಈ ಸಿನಿಮಾ ವಿಕ್ರಾಂತ್ ರೋಣ ಸಿನಿಮಾ ಒ ಟಿ ಅವರು ಹೈಯೆಸ್ಟ್ ಬಜೆಟ್ ಅಥವಾ ಹೈಯೆಸ್ಟ್ ರೇಟ್ಗೆ ಆಫರ್ ಮಾಡಿರುವಂಥದ್ದು ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಆಫರ್ ಅಂತ ಇದನ್ನು ಹೇಳಲಾಗಿದೆ ನೂರು ಕೋಟಿ ಅಂದರೆ ನಿಮಗೆ ಗೊತ್ತಿರ್ಬೋದು ಇದು ಥಿಯೇಟ್ರಿಗೆ ಬಂದರೆ ಅದಕ್ಕಿಂತ ಜಾಸ್ತಿ ಕಲೆಕ್ಷನನ್ನು ಮಾಡಬಹುದು ಅಂತ ನಿರೀಕ್ಷೆಯನ್ನು ಚಿತ್ರತಂಡ ಇಟ್ಕೊಂಡಿದೆಯೇನೋ ಹಾಗಾಗಿ ಓ ಟಿ ಟಿಗೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಅನಂತರದಲ್ಲಿ ಒ ಟಿ ಟಿಯಲ್ಲೂ ಕೂಡ ಸಿನಿಮಾ ಬರ್ಬೋದು ಈಗಾಗಲೇ ಪುಷ್ಪ ಸಿನಿಮಾ ನಾಲ್ಕೈದು ಭಾಷೆಯಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆದರೂ ಕೂಡ ಇವತ್ತಿಂದಲೇ ಒ ಟಿ ಟಿಲಿ ಬರ್ತಿದೆ ಅಮೆಝಾನ್ ಪ್ರೈಮಲ್ಲಿ ಪುಷ್ಪ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲ ಭಾಷೆಗಳಲ್ಲೂ ಕೂಡ ಸಿಗ್ತಾ ಇದೆ ಸೊ ಅಂಥ ದೊಡ್ಡ ಸಿನಿಮಾಗಳು ಕೂಡ ಒ ಟಿ ಟಿಯಲ್ಲಿ ಅತಿ ಶೀಘ್ರದಲ್ಲಿ ಅತೀ ಬೇಗ ಎಲ್ಲರಿಗೂ ಮೊಬೈಲಲ್ಲೇ ನೋಡಿಕೊಳ್ಳೋ ಹಾಗೆ ಅಥವಾ ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುವ ಹಾಗೆ ಆಗ್ತಾ ಇರೋದು ಎಲ್ಲೊಂದು ಕಡೆ ಚಿತ್ರೋದ್ಯಮದ ಕುಂಠಿತಕ್ಕೂ ಕೂಡ ಕಾರಣ ಆಗಬಹುದೇನೋ ಅದನ್ನು ಸುದೀಪ್ ಅವರು ಕೂಡ ಯೋಚನೆ ಮಾಡಿರಬಹುದು ಜೊತೆಗೆ ಚಿತ್ರತಂಡ ಎಲ್ಲರೂ ಕೂಡ ಯೋಚನೆ ಮಾಡಿ ಇಲ್ಲ ಥಿಯೇಟ್ರಿಗೆ ಫಸ್ಟ್ ನಾವು ಬಿಡ್ತೀವಿ ಅನಂತರದಲ್ಲಿ ಒ ಟಿ ಟಿ ಕೊಡ್ತೀವಿ ಅಂತಲೂ ಕೂಡ ಹೇಳಿರಬಹುದು ನನ್ನ ಪ್ರಕಾರ ಸಿನಿಮಾ ಥಿಯೇಟರ್ನಲ್ಲೇ ರಿಲೀಸ್ ಆಗಿ ಒಂದಿಷ್ಟು ದಿನ ಓಡಿದ ನಂತರ ಅಂದರೆ ಕೆ ಜಿ ಎಫ್ ಹೇಗಾಯಿತು ಹಾಗೆ ಹಂಡ್ರೆಡ್ ಡೇಸ್ ಆದ ನಂತರದಲ್ಲಿ ಒ ಟಿ ಟಿಗೆ ಬಂದರೆ ಅಲ್ಲಿ ಕೆಲಸ ಮಾಡಿರೋದು ಅಥವಾ ಹಣಕಾಸಿನ ವಿಚಾರವೂ ಇರ್ಬೋದು ಅಥವಾ ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದಾಗುತ್ತೇನೋ ಅಂತ ನನಗನ್ಸುತ್ತೆ ಸೋ ವಿಕ್ರಾಂತ್ ರೋಣ ಈಗ ಒ ಟಿ ಟಿಗೆ ಬರೋಲ್ಲ ಥಿಯೇಟರ್ನಲ್ಲೇ ರಿಲೀಸ್ ಆಗುತ್ತೆ ಅಂತ ಇವತ್ತು ಹೇಳಿದ್ದಾರೆ ಆದರೆ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಮತ್ತೆ ಲಾಕ್ಡೌನ್ ಅಂತಿದ್ದಾರೆ ಥಿಯೇಟ್ರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತಿದ್ದಾರೆ ಹಾಗಾಗಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಫಿಫ್ಟಿ ಪರ್ಸೆಂಟೇ ಕಂಟಿನ್ಯೂ ಆದರೂ ಒ ಟಿ ಟಿಗೂ ಕೂಡ ಬರಬಹುದು ಇದನ್ನು ಥಿಯೇಟರ್ಗೆ ಬರುತ್ತೆ ಅಥವಾ ಒ ಟಿ ಟಿಯಲ್ಲೇ ರಿಲೀಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಆಫರ್ ಮಾಡಿರೋದಂತೂ ನಿಜ ಆಫರ್ ಅಷ್ಟು ಆಗಿರೋದಂತೂ ನಿಜ ಕೊಡಲ್ಲ ಅಂತ ಹೇಳಿರೋದು ಕೂಡ ನಿಜ ಅನ್ನೋದು ಚಿತ್ರತಂಡದಿಂದ ನಮಗೆ ಸಿಕ್ಕಿರುವಂಥ ಮಾಹಿತಿ ಎನಿವೇ ಏನೇ ಆಗಲಿ ಒ ಟಿ ಟಿಯಲ್ಲಾದರೂ ಬರಲಿ ಥಿಯೇಟ್ರಲ್ಲಾದರೂ ಬರಲಿ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಖಂಡಿತ ಈ ಸಿನಿಮಾವನ್ನು ನೋಡಿ ಗೆಲ್ಲಿಸ್ತಾರೆ ಅನ್ನುವಂಥ ಮನೋಭಾವ ನಮ್ಮದು ಅಂತ ಹೇಳ್ತಾ ಇವತ್ತು ಅಮೆಝಾನ್ ಪ್ರೈಮಲ್ಲಿ ಪುಷ್ಪ ಸಿನಿಮಾ ಕೂಡ ರಿಲೀಸ್ ಆಗ್ತಾಯಿದೆ ಸೊ ನೀವೆಲ್ಲರೂ ನೋಡಿ ಸಿನಿಮಾವನ್ನು ಗೆಲ್ಲಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಥಿಯೇಟರ್ನಲ್ಲೇ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಲಿ ಅನ್ನೋದು ನಮ್ಮೆಲ್ಲರ ಹೆಬ್ಬಾಯಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು